कौन सा फोर्ट अपना ये यावा यो बेला सो फ्रेंड्स ಈಗ ವ್ಯೂ ನೋಡಿ ಏನ್ ಸಗದ ಕಾಣ್ತಿದೆ ಭಯ ಬಿಸ್ಕೊಂಡೆ ಚೋಹಾನ್ ಉದ್ದಿಜ ಸಬ್ಸೆ ಅಚ್ಚಾ ಮೂಮೆಂಟ್ ತೋ ವಹಿ ಅಪನಾ हेलो गुड मॉर्निंग गाइस नमस्कार एल्ला रेगो जो कि हम आए हुए हैं कौन सा फोर्ट अपना ये हरियर फोर्ट जो कि हम पहले सिटी में मिले हुए थे भैया से। मेरा नाम है छोटू, हमें गाइस इंदौर से। भैया कहाँ से भैया आप? बैंगलोर से। कर्नाटका बैंगलोर। बोलो 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 पब्लिक को बोलो क्या बोलो अपन कहाँ आए हुए। सो इत आन दि वे हरियर फोर्ट होता इलोन शॉप निल्ची सो ईटबल्स तक अंत सो निम्हे बेटर इलेन तक इनके तीर अरे निम्हे फारेस्ट एंट्र आदमे डबल रेट हेल्तर सो नम आटोद्वर सो ना ईटबल्स क्यारी अंत निल्ची तक बिस्केट्स अथवा वाटर आगे। हेलो गुड मॉर्निंग फ्रेंड्स। सो इत नु महाराष्ट्र डे थ्री। सो इवत ना हरियर फोर्टे होटी ट्रेकिंगोस्कर। सो नन जो इंडोर फ्रेंड्स कूड़ा जॉइन आगे नाक जन नमेंगे अर्ली मॉर्निंग अरउंड 6:30 ಏನೋ ಆಗಿದೆ ನಾವು ಹರಿಯರ ಫೋರ್ಟ್ 6:40 ಆಗಿದೆ ಹರಿಯರ ಫೋರ್ಟ್ಗೆ ಓಕೆ ಸೊ ನಾವು ಇಲ್ಲಿ ರೂಮಿಂದ ಹೊರಟು ಒಂದು 2-3 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ ನಮಗೆ ಆಟೋಲಿ ಇದೇ ಆಟೋಲಿ ನಾವು ಹೋಗ್ತಿರೋದು ಸೊ ಈ ಆಟೋಲಿ ನಮಗೆ ಹರಿಯರ ಫೋರ್ಟ್ಗೆ ಹೋಗೋಕೆ ಇಲ್ಲಿಂದ 5 ಜನಕ್ಕೆ ₹500 ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ನಾರ್ಮಲ್ ಆಗಿ ಹೇಗೆ ಇಲ್ಲಿ ಚಾರ್ಜ್ ಮಾಡ್ತಾರೆ ಅಂದರೆ ಟೂ ಆ್ಯಂಡ್ ಫ್ರೋ ವೆಯ್ಟ್ ಮಾಡ್ತಾರೆ ₹1,500 ಕೇಳ್ತಾರೆ ಬಟ್ ನಾವೇನು ಚೂಸ್ ಮಾಡಿದ್ವಿ ಅಂದರೆ ನಮಗೆ ಡ್ರಾಪ್ ಮಾಡಿ ಅವ್ರೇನು ವೆಯ್ಟ್ ಮಾಡೋದು ಬೇಡ ಸೊ ಆಮೇಲೆ ರಿಟರ್ನ್ ಮತ್ತೆ ಕಾಲ್ ಮಾಡಿದ್ರೆ ಬಂದು ನಮ್ಮನ್ನ ಪಿಕ್ ಮಾಡಿ ರಿಟರ್ನ್ ಡ್ರಾಪ್ ಮಾಡ್ತಾರೆ ಸೊ ಪರ್ ಟ್ರಿಪ್ ₹500 ಅಂದ್ರೆ ಆ ಕಡೆಯಿಂದ ಬರ್ತಾ ₹500 ಆಮೇಲೆ ಈ ಕಡೆಯಿಂದ ಹೋಗ್ತಾ ₹500 ಇನ್ ಬಿಟ್ವೀನ್ ಅವರು ನಮಗೋಸ್ಕರ ವೇಟ್ ಮಾಡಲ್ಲ ಈಗ ಈ ತರ ಪ್ಲಾನ್ ಮಾಡಿ ಈಗ ಹೊರಟಿದೀವಿ ಹರಿಹರ ಫೋರ್ಟ್ಗೆ ಟ್ರಕ್ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ಅಲ್ಲಿ ಫಾರೆಸ್ಟ್ ಒಳಗೆ ಹೋಗಿ ಟ್ರೆಕಿಂಗ್ ಪಾಯಿಂಟ್ ಹತ್ರ ಸಿಗೋಣ ಸೊ ಫ್ರೆಂಡ್ಸ್ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಹರಿಹರ ಫೋರ್ಟ್ಗೆ ಸೊ ನಿಮಗೆ ಹರಿಹರ ಫೋರ್ಟ್ಗೆ ಬರೋಕ್ಕೆ ನಿಮಗೆ ತ್ರಯಂಬಕೇಶ್ವರ್ಗೆ ಬರಬೇಕು ಸೊ ಅಲ್ಲಿಂದ ನಿಮಗೆ ಬಸ್ಸಸ್ ಫೆಸಿಲಿಟೀಸ್ ಇಲ್ಲ ಸೊ ನೀವು ಆಟೋ ಮಾಡ್ಕೊಂಡೇ ಬರಬೇಕು ಸೊ ನಿಮ್ಗೆ ಅಲ್ಲಿ ಕಾಣ್ತಿದೆ ನೋಡಿ ಫೋಟೋ ಸೊ ಅದೇ ಹರಿಹರ ಫೋಟೋ ಅಲ್ಲಿ ಕಾಣ್ತಿದೆ ನೋಡಿ ಅದೇ ಡಿಫಿಕಲ್ಟ್ ಆ ಪಾಯಿಂಟ್ ಅದನ್ನ ಟ್ರಕ್ ಮಾಡಬೇಕು ಹುಡುಗರೆಲ್ಲ ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಸೊ ನಿಮ್ಗೆ ಇಲ್ಲಿಗೆ ಬರೋಕ್ಕೆ ಆನ್ ದಿ ವೇ ನಿಮಗೆ ಒಂದು ಜಂಗಲ್ ಕೂಡ ಇದೆ ಇನ್ ಬಿಟ್ವೀನು ಸೊ ನೀವು ಆ ಜಂಗಲ್ ದಾಟಿನೇ ಬರಬೇಕು ಅಲ್ಲಿ ಯಾವುದು ವಿಲೇಜ್ ಕೂಡ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದು ಬಸ್ ಫೆಸಿಲಿಟೀಸ್ ಕೂಡ ಇಲ್ಲ ನಿಮ್ಗೆ ಓನ್ಲಿ ಆಪ್ಷನ್ನು ಆಟೋ ಇಫ್ ನಾಟ್ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಬರಬೇಕು ಸೊ ಇಲ್ಲಿ ಟೋಲಲ್ಲಿ ನಮ್ಗೆ ಗೊತ್ತಿರೋಂಗೆ ಫೀಸ್ ಪೇ ಮಾಡಬೇಕು ಅರೌಂಡ್ ₹30 ಅನ್ನ ಅನ್ಕೊಳ್ತೀನಿ ಫೀಸ್ ಪೇ ಮಾಡಿ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಮಾಡಬೇಕು ಸೊ ಟಿಕೆಟ್ ತೊಗೊಂಡ್ವಿ ಆಗಲೇ ಹೇಳಿದಂಗೆ ಪರ್ ಹೆಡ್ಡು ₹30 ಸೊ 5 ಮೆಂಬರ್ಸ್ಗೆ ₹150 ಆಯಿತು ಸೊ ನಿಮ್ಗೆ ವ್ಯೂ ನೋಡಿ ಸನ್ರೈಸ್ ಹಾಕಿ ಎಷ್ಟು ನೀಟಾಗಿ ಕಾಣಿ ಯು ಶೇಪಲ್ಲಿದೆ ಅಷ್ಟು ನೀಟಾಗಿ ಕಾಣಿಸುತ್ತದೆ ಸೊ ನಿಮಗೆ ಈ ಟ್ರೆಕ್ಕಿಂಗ್ಗೆ 2 ಬೇಸ್ ಪಾಯಿಂಟ್ ಇದೆ ಒಂದು ಅರ್ಷೆವಾಡಿ ಅಂತ ಮತ್ತು ಇನ್ನೊಂದು ನಿರ್ಗುತ್ಪಾದ ಅಂತ ಸೊ ಅರ್ಷೆವಾಡಿಯಿಂದ ಅರೌಂಡ್ 2.5 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ನಿರ್ಗುತ್ಪಾದಿಂದ ಅರೌಂಡ್ 3.5 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ ಒಂದು 2 hours ಆಗುತ್ತೆ ಅಂತ ಹೇಳಿದ್ದಾರೆ ಸುತ್ತಲೂ ನೋಡಿ ಹೇಗೆ ಫುಲ್ಲು ಇಲ್ಲಿಂದ ಕವರ್ ಆಗಿದೆ ಈ ವಿಲೇಜ್ ನೋಡಿ ಆಲ್ರೆಡಿ ಸ್ವಲ್ಪ ಜನ ಬೈಕರ್ಸ್ ಬಂದಿದ್ದಾರೆ ಆಮೇಲೆ ಒಂದು 3 ಕಾರ್ ಕೂಡ ಬಂದಿದೆ ಸ್ಟಾರ್ಟಿಂಗ್ ಮುಂದೆ ಬರ್ತಿದ್ದಂಗೆ ಇಲ್ಲೊಂದು ಚಿಕ್ಕ ಜರಿ ಥರ ಹರಿತಾ ಇದೆ ಸೊ ಮಾನ್ಸೂನ್ ಟೈಮಲ್ಲಿ ಜಾಸ್ತಿ ಹರಿಯುತ್ತೆ ಅನ್ಕೋತೀನಿ ಬಟ್ ಈಗ ತುಂಬ ಕಡಿಮೆ ನೀರಿದೆ ಸೊ ಈ ಕಡೆಗೆ ಬಂದರೆ ನಿಮಗೆ ಒಂದು ಚಿಕ್ಕದಾಗಿ ಬಾಂಡ್ ಕೂಡ ಇದೆ ತುಂಬಾ ಪಹಲ ಬಾರ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಪಹಲಿ ಬಾರ पहली बार इस नहीं इससे पहले ओंकारेश्वर जो है हाँ। शिवलिंग है वो भी हाँ। शायद जिसे 12 शिवलिंग के अंदर ही आते हैं ओंकारेश्वर पे पूरा घुमा के पूरा 3 बार राउंड किए थे ओके हाँ ट्रैकिंग दूसरा टाइम है हाँ। आंटी को पूछो इधर ही ना रास्ता तो ये आ ब्रिज कड़े हिंग नडको बंद्रे नोड़ी इल बर्तीरा सो हिंग बंदी तिर्गा मत्ते मेल ट्रक माड्कोंडु होगबेकु ನಾವಿಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ ಒಂದು 7:20 ಆಗಿತ್ತು ಸೊ ನಿಮಗೆ ಇಲ್ಲಿ ಟ್ರಕ್ ಮಾಡೋಕ್ಕೆ ಗೈಡ್ ಏನು ಬೇಕಾಗಿಲ್ಲ ಪಾತ್ ಎಲ್ಲ ನೀಟಾಗಿ ಕಾಣಿಸುತ್ತೆ ಆರಾಮಾಗಿ ಟ್ರಕ್ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ಅದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು ಸೊ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಜಸ್ಟ್ ಒಂದು 1 ಕಿಲೋಮೀಟರ್ ಅಷ್ಟು ಬಂದಿದ್ದೀವಿ ಏನೋ ಅಷ್ಟೇ
ಜಾಸ್ತಿ ಬಂದಿಲ್ಲ ಇಲ್ಲಿ ಹಿಂದಿಲ್ ಏನೋ ಹಾಕೋರೆ ದೇವರಾಣಿಗೂ ನಾವು ಓದೋಕೆ ಬರಲ್ಲ ಈ ಹುಡುಗರಿಗೆ ಹೆವಿ ಬೇಜಾನ್ ಫೋಟೋ ಹುಚ್ಚ ಅಲ್ಲಂದಿಬ್ರು ಫೋಟೋಗೆ ತಗೊಳ್ಳೋಕೆ ನಿಂತ್ಕೋತಾರೆ ಇನ್ನೊಬ್ಬ ಬೈತಾನೆ ವ್ಯೂ ಮಾತ್ರ ಸಕ್ಕದಾಗಿದೆ ಸನ್ರೈಸ್ ಬೇರೆ ಆಗ್ತಿದೆ ಫುಲ್ ಟಾಪಲ್ಲಿ ಇದ್ದೀರಿ ಇಷ್ಟೊತ್ತಿಗೆ ಇನ್ನೂ ಒಳ್ಳೆ ವ್ಯೂ ಆಗಿರ್ತಿತ್ತು ಸನ್ರೈಸ್ ನೋಡ್ಬೋದಿತ್ತು ಪರವಾಗಿಲ್ಲ ಲೇಟ್ ಆಗೋಗಿದೆ ಹೋಗೋಣ ಮಾನ್ಸೂನಲ್ಲಿ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರ್ತಿತ್ತು ಸೊ ಈಗ ಅಷ್ಟೊಂದೇನಿಲ್ಲ ಸೊ ಇಫ್ ಇನ್ ಕೇಸ್ ನೀವು ಅಲ್ಲೇನಾದರೂ ವೀಟೇಬಲ್ಸ್ ಮರೆತು ಬಂದರೆ ನೋಡಿ ಇಲ್ಲಿ ತೊಗೋಬೋದು ಇಲ್ಲಿ ಬೆಟ್ಟ ಹತ್ತದ ಹತ್ತದ ಒಂದೊಂದೇ ಶಾಪ್ಗಳಿರುತ್ತೆ ಚಿಕ್ಕ ಚಿಕ್ಕದು ಕ್ರೌಡ್ ಜಾಸ್ತಿ ಆಗ್ತವ್ರೆ ಬರ್ತಾ ಬರ್ತಾ ಸೊ ಆದಷ್ಟು ಬೇಗ ಹೋಗಿ ಪೀಕ್ ರೀಚ್ ಆಗಬೇಕು ಇಲ್ಲಾಂದರೆ ರಿಟರ್ನ್ ಬರೋದು ಲೇಟ್ ಆಗಿಬಿಡುತ್ತೆ ನಿಮಗಲ್ಲೊಂದು ಶಾಪ್ ತೋರಿಸ್ದೆ ಅಲ್ಲ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಫುಲ್ಲು ಇನ್ಕ್ಲೈಂಡ್ ಇದೆ ಸ್ವಲ್ಪ ಟೈರ್ಡ್ ಜಾಸ್ತಿನೇ ಆಗುತ್ತೆ ಸೊ ಸ್ವಲ್ಪ ಬ್ರೀದಿಂಗ್ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಟ್ರೆಕ್ ಮಾಡ್ತಿರೋದ್ರಿಂದ ಸುಸ್ತಾಗುತ್ತೆ ಸೊ ಅದರಿಂದ ವಾಯ್ಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಈಗ ಇಲ್ಲಿಗೆ ಬಂದಿದ್ದೀವಿ ನೋಡಿ ನೋಡಿ ಅಲ್ಲಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲೆಲ್ಲ ವೆಹಿಕಲ್ಸ್ ಪಾರ್ಕ್ ಆಗಿದೆ ನೋಡಿ ಸೊ ಅಲ್ಲಿ ಲೇಕ್ ಪಕ್ಕ ನೀವು ನೋಡಿದ್ರೆ ಅಪಾಂಡ್ ಪಕ್ಕ ಅಲ್ಲೊಂದು ಸ್ವಲ್ಪ ಜನ ಬರ್ತಿದ್ದಾರೆ ಸೊ ಕೆಳಗಿಂದ ಬಂದೆ ಬೇಕಾದ್ರೆ ನೀವು ಇಲ್ಲೊಂದು ಕ್ವಿಚ್ ಸ್ಟಾಪ್ ತೊಗೋಬೋದು ಫುಲ್ ಇಲ್ಲಿ ಫುಲ್ಲು ಫ್ಲ್ಯಾಟ್ ಇದೆ ನಮಗೆ ಮೇಯ್ನ್ ಇರೋದು ಅದು ಅದು ಹೆವಿ ಇನ್ಕ್ಲೈಂಡ್ ಇರೋದು ಅಲ್ಲೇ ಸ್ವಲ್ಪ ಡಿಫಿಕಲ್ಟು ಸೊ ಒಬ್ಬರು ಹೋದ್ಮೇಲೆ ಇನ್ನೊಬ್ಬರು ಬರೋಕ್ಕಾಗೋದು ಸೊ ಕ್ರೌಡ್ ಜಾಸ್ತಿ ಹಾಕಿಂತ ಮುಂಚೆ ನಾವು ಅಲ್ಲಿ ಹೋಗಿ ಇಳಿದು ಬಿಡಬೇಕು ಸೊ ಈ ಫ್ಲ್ಯಾಟ್ ಸರ್ಫೇಸಿಂದ ಇಲ್ಲಿ ಲಗ್ನ ಮಾಡಿದ್ರೆ ನಿಮಗೆ ಕಲ್ ಮೇಲೆ ಆರೋ ಮಾರ್ಕ್ ಹಾಕಿದ್ದಾರೆ ಸೊ ಈ ಕಡೆಯಿಂದ ಹೋಗ್ಬೋದು ನಾನು ಬೇರೆ ಒಬ್ಬನೇ ಬಂದಿದ್ದೀನಿ ನನಗೂ ಕರೆಕ್ಟಾಗಿ ಸಿಕ್ಕಿದ್ರು ಹುಡುಗರು ಸೊ ಸೋಲೋ ಟ್ರಿಪ್ ಮಾಡಿದಾಗ ಈ ಥರ ಸ್ಟ್ರೇಂಜರ್ಸ್ಗಳು ಸಿಕ್ತಿರ್ತಾರೆ ಹುಡುಗರು ಹೊಸ ಹೊಸ ಹುಡುಗರು ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಟ್ರಿಪ್ನ ಸೊ ಒಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗಬೇಕು ಸೊ ನಾನಂತೂ ಸಕ್ಕತ್ ಎಂಜಾಯ್ ಮಾಡ್ತಿದ್ದೀನಿ ಸೋಲೋ ಟ್ರಿಪ್ನ ಆ ಫ್ಲ್ಯಾಟ್ ಸರ್ಫೇಸ್ ಆದಮೇಲೆ ಇಲ್ಲಿಂದ ಸ್ವಲ್ಪ ಲೆವೆಲ್ಲೇ ಇದೆ ಸೊ ಇಲ್ಲಿ ನಿಮಗೆ ಜಿಯೋ ಬಿಟ್ಟರೆ ಇನ್ಯಾವುದೋ ಸಿಗ್ನಲ್ ಸಿಗಲ್ಲ ಅದು ಯಾವುದೋ ಒಂದು ಕೆಲವೊಂದು ಸ್ಪಾಟ್ಗಳಲ್ಲಿ ಮಾತ್ರ ಸಿಗ್ನಲ್ ಸಿಗುತ್ತೆ ಆಟೋದವ್ರು ಹೇಳಿದ್ರು ಸೊ ಅಂಥ ಸ್ಪಾಟ್ಗೆ ಹೋಗಿ ನೀವು ಆಟೋದವ್ರಿಗೆ ಫೋನ್ ಮಾಡಬೇಕು ಸೊ ಅವರು ತ್ರಯಂಬಕೇಶ್ವರಿಂದ ಇಲ್ಲಿಗೆ ಬರ್ತಾರೆ ನಿಮ್ಮನ್ನು ಪಿಕ್ ಮಾಡೋಕ್ಕೆ ರಿಟರ್ನ್ ಹೋಗೋಕ್ಕೆ ನಿಮಗೆ ಮತ್ತೆ ಇಲ್ಲಿಂದ ಇನ್ಕ್ಲೈನ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಮತ್ತೆ ನಾವು ಬೆಟ್ಟ ಹತ್ತಬೇಕು ಇದೊಂದು ಬೆಟ್ಟ ಈ ಬೆಟ್ಟ ಈ ಬೆಟ್ಟ ಹತ್ತದ್ಮೇಲೆ ನಮಗೆ ನೆಕ್ಸ್ಟ್ ಸಿಗದೆ ಆ ಒಂದು ಫೋರ್ಟ್ ಈಗ ಫುಲ್ಲು ಕಾಡು ಒಳಗೆ ಹೋಗ್ತಾ ಇದ್ದೀವಿ ಪರವಾಗಿಲ್ಲ ಇಲ್ಲಿವರೆಗೂ ಮಾಡ್ರೇಟ್ ಲೆವೆಲ್ ಇದೆ ಅಂಥ ಡಿಫಿಕಲ್ಟಿ ಏನಿಲ್ಲ ಸೊ ನಾವು ಹತ್ತಿ ಆಲ್ಮೋಸ್ಟ್ ಒಂದು 45 minutes ಆಗ್ತಾ ಬಂತು ಸ್ಟಾರ್ಟ್ ಮಾಡಿ ಸೊ ಇನ್ನು 1 hour+ ಏನೋ ಟ್ರಕ್ ಮಾಡಬೇಕು ನೋಡೋಣ ಮೇನ್ ನಮಗೆ ಟೈಮ್ ತೊಗೊಳೋದು ಆ ಸ್ಟೆಪ್ಸ್ ಕ್ಲೈಮ್ ಮಾಡ್ಬೇಕಾದ್ರೆ ಅಂದ್ಕೊಳ್ತೀನಿ ನಿಮಗೆ ಪಾತು ಈ ಥರ ಇದೆ ಸೊ ವೀಕೆಂಡ್ ಬೇರೆ ಇರೋದ್ರಿಂದ ಕ್ರೌಡು ಕೂಡ ಜಾಸ್ತಿ ಬರುತ್ತೆ ಅಂತ ಹೇಳಿದರು ಸ್ಯಾಟರ್ಡೆ ಸಂಡೇ ತುಂಬ ಜನ ಬರ್ತಾರಂತೆ ಎಸ್ಪೆಷಲಿ ಬ್ಯಾಂಗ್ಳೂರಿಂದ ಆಮೇಲೆ ಕೇರಳದಿಂದ ಟ್ರೆಕ್ಕಿಂಗೇ ಅಂತಲೇ ಬರ್ತಾರಂತೆ ಇಲ್ಲಿಗೆ ಹರಿಹರ ಫೋರ್ಟ್ಗೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬೋರ್ಡಲ್ಲಿ ಹಾಕಿದ್ದಾರೆ ಲೆಫ್ಟ್ ಸೈಡು ನಾವು ಬಂದಿದ್ದ ಜಾಗ ಹರ್ಷೇವಾಡಿ ಈಗ ಇನ್ನೊಂದು ಬೇಸ್ ಪಾಯಿಂಟ್ ಈ ಕಡೆಯಿಂದ ಬರ್ತೀವಿ ನಿರ್ಗೂಡಪಾಡ ಅಂತ ಸೊ ಇದು ಹರ್ಷೇವಾಡಿ ಬೇಸ್ ಪಾಯಿಂಟ್ ಆ್ಯಂಡ್ ನೀವು ಈ ಡೈರೆಕ್ಷನ್ನಲ್ಲಿ ಬಂದರೆ ನಿರ್ಗೂಡಪಾಡ ಬೇಸ್ ಪಾಯಿಂಟ್ ಈ ಕಡೆಯಿಂದ ಬರ್ತೀರ ಸೊ ಇಲ್ಲಿ ನಿಮಗೆ ಬೇಸ್ ಪಾಯಿಂಟ್ದು ಸೊ ನಿಮ್ಗೆ ಇಲ್ಲಿ ಬೇಸ್ ಪಾಯಿಂಟ್ದು ವ್ಯೂ ಕಾಣ್ತಿಲ್ಲ ಬಟ್ ಈ ರೂಟಲ್ಲಿ ಬರ್ತೀವಿ
ಈ ರೂಟ್ ಅಲ್ಲಿ ನಾವು ಮತ್ತೆ ಟ್ರಕ್ ಮಾಡಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ಸೋ ಫ್ರೆಂಡ್ಸ್, ಈಗ ವ್ಯೂ ನೋಡಿ, ಏನು ಸಗದ ಕಾಣ್ತಿದೆ. ಸೊ ವ್ಯೂ ನೋಡಿ, ಏನು ಸಕದ ಕಾಣ್ತಾ ಇದೆ. ನಿಮಗೆ ಸನ್ರೈಸು ಕೂಡ ಏನು ಸಕದ ಕಾಣ್ತಾ ಇದೆ. ಈಗ ಸೂಪರ್ ಆಗಿದೆ ಮಾತ್ರ. ಸೊ ಮೇಲೊಂದು ನಿಮಗೆ ಲಿಂಗ ಕೂಡ ಇದೆ ಈ ಪಾಯಿಂಟಲ್ಲಿ ನೋಡಿ. ಶಾಪ್ಸ್ಗಳಿಗೇನು ಆಪ್ಷನ್ಸ್ ಬೇಜಾನಿದೆ. ಸಾಹಿಲ್ ಇದರ್ ಸೇ ಜಾಯ್. ಏ ಐಸಾನಿ ಇದರ್ ಸೇ. ಹಾಂ, ಸೊ ನಿಮಗಿಲ್ಲಿ ಟೂ ವೇ ಇದೆ ನೋಡಿ. ಅಲ್ಲಿ ಸ್ವಲ್ಪ ಹೆವಿ ಇನ್ಕ್ಲೈಂಡ್ ಇದೆ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡಿ. ಅವ್ರು ಹೋಗ್ತಿರೋ ಜಾಗ ಸ್ವಲ್ಪ ಹೆವಿ ಇನ್ಕ್ಲೈಂಡ್ ಇದೆ. ಜಾವ್ ಜಾವ್ ಇದರ್ ಸೇ. ಸೊ ನಿಮ್ಗೆ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೋದಾವರಿ ನದಿ ಕೂಡ ಕಾಣಿಸುತ್ತೆ ಅಲ್ಲೇ. ಸೊ ಬೇಸ್ ಪಾಯಿಂಟ್ ನೋಡಿ, ಅಲ್ಲಿ ಬೇಸ್ ಪಾಯಿಂಟಿಂದ ಇಲ್ಲಿಗೆ ಬರೋಕ್ಕೆ ನಮಗೆ ಆಲ್ಮೋಸ್ಟ್ ಇವಾಗ 8:30, 1 hour ಆಯಿತು. ನೀವು ಅಬ್ಸರ್ವ್ ಮಾಡಿದ್ರೆ ಟಾಪಲ್ಲಿ ಟಾಪಲ್ಲಿ ಒಂದು ಫ್ಲ್ಯಾಗ್ ಆಡ್ತಿದೆ, ಅದೇನೆ ಪೀಕು. ಈ ಜಾಗದಲ್ಲಿ ನೋಡಿ, ಇಲ್ಲೂ ಸ್ವಲ್ಪ ಬಂಡೆಗಳ ಮೇಲೆ ಹತ್ತಬೇಕು. ಇಲ್ಲೆಲ್ಲ ಸ್ವಲ್ಪ ಆರಾಮಾಗಿ ನೋಡ್ಕೊಂಡು ಹತ್ತಿ. ಸೊ ಆ ಬೇಸ್ ಪಾಯಿಂಟಿಂದ ಹತ್ತಿ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ 1 hour ಆಯಿತು. ಸೊ ಈಗ ನೆಕ್ಸ್ಟ್ ಉಳಿದಿರೋದು ಅದೊಂದೇನೆ. ನಿಮಗಲ್ಲಿ ಸ್ಟೆಪ್ಸ್ ಕಾಣ್ತಿದೆ ನೋಡಿ, ಆ ಸ್ಟೆಪ್ಸ್ ಹತ್ತಬೇಕು. ಸೊ ಆ ಸ್ಟೆಪ್ಸ್ ಹತ್ತಿ ಅಲ್ಲಿ ನಿಮ್ಮೊಂದು ಡೋರ್ ಥರ ಕಾಣ್ತಿದ್ದೆ. ಸೊ ಅಲ್ಲಿಗೆ ಹೋಗ್ಬೇಕು, ಎಂಟ್ರ್ ಆಗಬೇಕು ಫೋರ್ಟ್ಗೆ. ಸೊ ಆ ಫೋರ್ಟ್ ಎಂಟ್ರ್ ಆದರೆ ಫುಲ್ ಮೇಲ್ಗಡೆ ಹೋಗ್ತೀವಿ, ಮೇಲ್ಗಡೆ ಹೋಗ್ತೀವಿ, ಮೇಲ್ಗಡೆ ಹೋಗಿ ಆ ಫ್ಲ್ಯಾಗ್ ಇರತ್ತೆ ಪೀಕ್ ಇರೋದು. ಸೊ ಅಲ್ಲಿಗೆ ಹೋಗ್ತೀವಿ. ಈಗ ಆಲ್ಮೋಸ್ಟ್ ಒಂದು 60-65% ಕಂಪ್ಲೀಟ್ ಆಗಿದೆ. ಸೊ ಇನ್ನು ಮಿಕ್ಕಿದ್ದು ಉಳಿದಿರೋದು ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ನೀರನ್ನು ಕುಡ್ಕೊಂಡು ಒಂದು 5 minutes ರೆಸ್ಟ್ ಮಾಡಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ವ್ಯೂ ಮಾತ್ರ ಹೇಳ್ತೀನಲ್ಲ, ಸಕ್ಕದಾಗಿದೆ ವ್ಯೂ ನೋಡಿ. ಈ ಬೆಟ್ಟ ನೋಡಿ, ಏನು ಸಕ್ಕದಾಗ ಕಾಣ್ತಾ ಇದೆ ಇದೆಲ್ಲ ಫುಲ್ಲು ವ್ಯೂ. ಸೊ ಫುಲ್ಲು ಸಹ್ಯಾದ್ರಿ ಇಲ್ಲಿಂದ ಫುಲ್ ಈ ಫೋರ್ಟು ಕವರ್ ಆಗಿದೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್ ನೋಡಿ, ಅಲ್ಲಿ ನಿಮಗೆ ಸ್ಟೆಪ್ಸ್ ಕಾಣ್ತಿದೆ. ಸೊ ಆ ಸ್ಟೆಪ್ಸ್ ಹತ್ತಿ ಹೋಗೋಣ. ಈಗ ಒಳ್ಳೆ ಅಡ್ವೆಂಚರು. ಅಲ್ಲೊಂದು ಬೇಜ ಹಾಂ ಬೇಜಾನ್ ಕೋತಿಗಳಿದೆ ನೋಡಿ. ನಿಮ್ಗೆ ಅಷ್ಟು ಕಾಣಿಸ್ತಿಲ್ಲ, ಅಲ್ಲಿ ಮೇಲೋದ ಮೇಲೆ ಕಾಣಿಸುತ್ತೆ ತುಂಬ ಕೋತಿಗಳಿದೆ. ಸೊ ಇವಾಗ ಈ ಸ್ಟೆಪ್ಸ್ ಹತ್ತದೇ ಇರೋದು, ಒಳ್ಳೆ ಮಜಾ ಇರುತ್ತೆ ಮಾತ್ರ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನೋಡಿ ಹೆಂಗೆ ಕಾಣಿಸ್ತದೆ, ಎಷ್ಟು ಇನ್ಕ್ಲೈಂಡ್ ಇದೆ ಅಂತ. ಬಡೇ ವಾಲಾ ಉಸ್ಕೆ ಡೈಡಿ ಇಸ್ ಅಬ್ಬು ಚಲೋ ವೇ ದೇಖನಾ ವೋ ದೇಖನಾ ವೋ ಏ ಸಾಂಗ್ಯೋ ಮಜಾ ಆ ರಹಾ ಹೈ ನಾ ಅಚ್ಚಾ ಪಕಡ ರಿಚಿ ಚಲೋ 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 ಹಸ್ಕಾ ಲಗ್ ಗಯಾ ಹಸ್ಕಾ ಲಗ್ ಗಯಾ ಇದರ್ ಗ್ರಿಪ್ಪರ್ ಇದರ್ ಸ್ಟ್ಯಾಂಡ್ ಮಾಡಿ ಸರ್.
जय श्री राम, जय श्री राम, जय श्री राम, जय श्री राम। कुना चलो ना, चलो ना भैया। ए वो मध्य मिडल में आओ तुम, तुम मिडल में आओ। बैग इसलिए बोल रहा हूँ। हाँ मिडल में आओ और उसको दे दो बैग। चीनेंगे नहीं। इधर चल तू। बैग कैसे? जल्दी आओ, जल्दी आओ। रुक जा साहिल, अपनी भी वीडियो ले लूँगा मैं। गुरु इलाता देखी ना कोटी कल काटने जास्ते आप आइले। बहुत सारे बंदर हैं यहाँ। रिश्ता नहीं था पुरपा जय श्री राम, जय श्री राम, जय श्री राम, जय शिवाजी, जय शिवाजी, जय शिवाजी, या यस यस, जय श्री राम, जय श्री राम। साक्षात मजा इतने मात्र है तो क्या? जय श्री राम, 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 जय श्री राम। ए छोटू जल्दी आओ, फोन रखो जब में। तंडव सायुद्ध के लिंदा डोर अत्र बंद हुए, सो नोडी इधर डोर इल्ले ये पीक ना डोर एंट्री इतना पड़ा क्या आसान है। हो आओ चल चल, जैसे ऊपर आएंगे वैसे ही ऊपर बैठेंगे। जय श्री राम, तो यहाँ से भी बना दीजिए। तो फ्रेंड्स अस्टेप पथ बन गए। हाँ ऐसे ही थे। तो निम्न गली बेस पॉइंट करना तो नोडी अल्ली बेस पॉइंट। सो इलिंदा ಅಲ್ಲಿಂದ ಬಂದು ಅಲ್ಲೇ ಕತ್ರ ಬಂದು ಮತ್ತೆ ಇಲ್ಲೆಲ್ಲ ಈ ಕಾಡೊಳಗೆ ಬಂದು ಈ ಕಡೆಗೆ ಬಂದು ನೋಡಿ ಅಲ್ಲಿ ಬಂದು ಈ ಕಡೆಗೆ ಬಂದು. ಸೊ ಈಗ ಇಲ್ಲಿ ಸ್ಟೆಪ್ಸ್ ಹತ್ತಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಆಗಿದ್ದಕ್ಕೆ ಆರಾಮಾಗಿ ಹತ್ಕೊ ಬಂದ್ವಿ. ಮಾನ್ಸೂನ್ ಅಲ್ಲಿ ಆಗಿದ್ರೆ ಹೆವಿ ಸ್ಲಿಪ್ಪರ್ ಇರ್ತಿತ್ತು. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಬಕ್ಕೊಂಡು ಹೋಗ್ಬೇಕು. ಚಲೋ ಚಲೋ ಕಲ್ಲೆಲ್ಲ ಅಡ್ಡ ಇದೆ ತಲೆಗೆ. ಜಯ ಶ್ರೀ ರಾಮ್, ಜಯ ಜಯ ರಾಮ್. ನೋಡಿ ಅಲ್ಲ ಹಿಂಗಿದೆ ಪಾತ. ಸೊ ಅದಾದ್ಮೇಲೆ ನಿಮ್ಗೆ ಸ್ವಲ್ಪ ಇಲ್ಲೆಲ್ಲ ಹೋಗಕ್ಕೆ ಗ್ರಿಪ್ ತರ ಇದೆ, ಆರಾಮಾಗಿ ಹೋಗ್ಬೋದು. ನಿಮ್ಗೆ ಅದೊಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ. ಸೊ ಇಳಿಬೇಕಾದ್ರೆ ಮಾತ್ರ ಒಳ್ಳೆ ಮಜಾ ಇದೆ, ಹತ್ಬೇಕಾದ್ರೆ ಆರಾಮಾಗಿ ಹತ್ಬಿಡ್ಬೋದು. ಇದರ ಸಹ ಕಿತ್ತ ಟೈಮ್ ಲಾಗ अभी क्या 20-25 और होगी सीढ़ियाँ, उसके बाद में सिर्फ वॉकिंग ही होगा, थोड़ा सा एक पैच है छोटा सा. सो हत नोड़ रिंग नोड़ीरा आगे इलियो नोड़ी ई तरह इली बेकु फुल बाइक बंदंग आगते इली बेकारे हत बेकारे एन अनसल भैया संभाल के फुल इड़ होगते. ನಿಂಬೆಹಣ್ಣು ಜ್ಯೂಸ್ ಸಗದಾಗುತ್ತೆ 20 ರೂಪಾಯಿ ಅಂತೆ, ಕೊಡ್ಬೋದು ಬರ್ತಿದೆ. ಸೊ ಈ ಶಾಪರ್ ಎಲ್ಲ ಬೆಳಿಗ್ಗೆ 6 ಗಂಟೆಗೆ ಬಂದು ತಿರ್ಗಾ ಈವ್ನಿಂಗ್ 6 o'clock ಮತ್ತೆ ರಿಟರ್ನ್ ಹೊರಟು ಹೋಗ್ತಾರಂತೆ. ಸೊ ಅಲ್ಲಿವರೆಗೂ ಇಲ್ಲೇ ಇರ್ತಾರೆ ಇವರು ಎಲ್ಲ. ಸೊ ಈ ಅಂಗಡಿಯಿಂದ ಮತ್ತೆ ಈ ಅಂಗಡಿ ಪಕ್ಕದಲ್ಲಿ ಒಂದು ಚಿಕ್ಕ ಜಾಗ ಇದೆ, ಇಲ್ಲಿಂದ ಮತ್ತೆ ಹೋಗ್ಬೇಕು. ಸೊ ನಿಮಗೆ ಕೆಳಗಿಂದ ಫ್ಲ್ಯಾಗ್ ತೋರಿಸ್ತಾ ಇಲ್ಲ ನೋಡಿ, ಇಲ್ಲಿದೆ ಶಿವಾಜಿ ಫ್ಲ್ಯಾಗು. ಆ ಜಾಗದಿಂದ ತೋರಿಸ್ದೆ, ಇನ್ನೂ ನಾವು ಅಲ್ಲಿವರೆಗೂ ಹೋಗ್ಬೇಕು. ಸೊ ಅಲ್ಲಿ ಕ್ಲೈಮ್ ಸೋಡಕ್ಕೆ ಹೊಡೆದವಲ್ಲ ಆ ಜಾಗದಿಂದ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸು. ಈಗ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಇಲ್ಲಿಂದ ವ್ಯೂ ಏನು ಸಾಕಾಗಿದೆ. ಫೋಟೋ ಸೆಷನ್ಗೆ ಮಾತ್ರ ಒಳ್ಳೆ ಸ್ಪಾಟ್. ಅಲ್ಲಿದೆ ನೋಡಿ ಪೀಕ್. ವಾ ಕುಚೆ ಉದರ್ टेम्पल. हाँ वही आंजनेय टेम्पल है ऊपर में.
ऊपर पूछना है। उधर भी शिवाजी का फ्लैग है। हाँ ऊपर है। इधर पॉन्ड है, छोटा पॉन्ड। इधर टेंपल है, ನಿಮಗೆ ಇಲ್ಲೊಂದು ಲಿಂಗ ಇದೆ ನೋಡಿ, ಮತ್ತೆ ಅಲ್ಲೊಂದು ಲಿಂಗ ಇದೆ. ಸೊ ಇಲ್ಲಿ ಆಂಜನೇಯನ ಟೆಂಪಲ್ ಕೂಡ ಇದೆ. ನೆಕ್ಸ್ಟು ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗಿ ಮುಗಿಸಿ ರಿಟರ್ನ್ ಕೆಳಗೆ ಹೋಗೋದು ಅಷ್ಟೇ. ಬನ್ನಿ ಈಗ ಅಲ್ಲಿ ಮೇಲೆ ಹೋಗೋಣ. ಅಲ್ಲಿ ನೋಡಿ, ಅಲ್ಲಿ ಹತ್ತಾ ಇದ್ದಾರೆ ಮೇಲೆ. ಸೊ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಜಾಸ್ತಿ ಇದೆ, ಜಾರುತ್ತೆ. ಹುಷಾರಾಗಿ ನೋಡಿಕೊಂಡು ಹತ್ತಿ ಸೊ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಟಾಪ್ಗೆ. ಅಲ್ಲಿ ನೋಡಿ ವ್ಯೂ ಏನು ಸಖತ್ತಾಗಿದೆ. ಫುಲ್ ಅಲ್ಲಿ ಕೆಳಗೆಲ್ಲ ಗದ್ದೆಗಳಿದೆ ನೋಡಿ ಭಯ್ಯ. ಆ ಕಡೆ ಫುಲ್ಲು ಬೆಟ್ಟ ಉಪ್ರಿಗೆ ಏನಿಗೆ ಐಸೈಯೇ ಇದೆ ಸಿ. ಓ ಅತ್ತೋ ಗೋಲ್ಡ್ ದೇನೆ ಗೋಲ್ಡ್ ದೇನೆ. यहाँ से उतर भी जाएगा, वहाँ सीढ़ियों पे से कैसे उतरेगा? नोड़ी स्वल्प जास्ती कष्ट हत्या स्वल्प हतु आराम सान भैया जाओ इधर जाओ इधर. ಫೈನಲಿ ಪೀಕಿಗೆ ಬಂದ್ವಿ. ಸಕ್ಕದಾಗಿದೆ ಮಾತ್ರ ವ್ಯೂ ಮಾತ್ರ. ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ.